ಇನ್ನು ಸಿಂಹಾಸನದಲ್ಲಿ ಮೈತ್ರಿ ನಾಯಕರ ಗೊಂದಲ ವಿಚಾರ ಇನ್ನೂ ಕೂಡ ಹಾಗೆ ಮುಂದುವರೆದಿದೆ. ಈ ಮಧ್ಯೆ ಬಿಜೆಪಿಯ ಪ್ರೀತಮ್ ಗೌಡ ಅವರ ನಡೆಗೆ ಬಿಜೆಪಿಯ ಹಿರಿಯ ನಾಯಕರು ಅಸಮಾಧಾನಗೊಂಡಿದ್ದಾರೆ. ಆಪ್ತರ ಬಳಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸಿಟಿ ರವಿ. ಬಿಜೆಪಿ ಪಕ್ಷದ ಕೆಲ ಹಿರಿಯ ನಾಯಕರಿಗೆ ಪ್ರೀತಮ್ ಗೌಡ ಅವರ ನಡೆಯ ಬಗ್ಗೆ ಅಸಮಾಧಾನ ಇದೆ. ನಿನ್ನೆ ಹಾಸನದಲ್ಲಿ ಸಮನ್ವಯ ಸಭೆಯನ್ನ ಕರೆಯಲಾಗಿತ್ತು, ಎರಡೂ ಪಕ್ಷದ ಕಾರ್ಯಕರ್ತರ ಸಭೆಯದು. ಆ ಸಭೆಗೂ ಕೂಡ ಹಾಸನ ಮಾಜಿ ಶಾಸಕ ಪ್ರೀತಮ್ ಗೌಡ ಗೈರಾಗಿತ್ತು. ಸಿಟಿ ರವಿ ಅವರ ನೇತೃತ್ವದಲ್ಲಿ ಈ ಸಮನ್ವಯ ಸಮಿತಿ ಮೀಟಿಂಗ್ ನಡೆದಿತ್ತು, ಬಟ್ ಪ್ರೀತಮ್ ಗೌಡ ಅವರು ಆಗಮಿಸಲಿಲ್ಲ. ಸಿಟಿ ರವಿ ಹಾಗೆ ಮಾಜಿ ಶಾಸಕ ಬೆಳ್ಳಿ ಪ್ರಕಾಶ್ ಇಬ್ಬರೂ ಕೂಡ ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಪ್ರೀತಮ್ ಗೌಡ ಈ ಎಲ್ಲ ವಿಚಾರವಾಗಿ ಖುದ್ದು ಇವತ್ತು ನ್ಯೂಸ್ ಫಸ್ಟ್ಗೆ ಮೈಸೂರಿನಲ್ಲಿ ರಿಯಾಕ್ಟ್ ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಹೇಳಿಲ್ಲ, ಅಥವಾ ಪ್ರಜ್ವಲ್ ಪರವಾಗಿ ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ, 28 ಕ್ಷೇತ್ರಗಳಲ್ಲೂ ಪ್ರಚಾರ ಮಾಡ್ತೀನಿ ಅಂತಷ್ಟೇ ಹೇಳಿದ್ರು. ಅಲ್ಲಿಗೆ ಅವರ ಅಸಮಾಧಾನ ಶಮನ ಆಗಿಲ್ಲ ಅನ್ನೋದು ಪಕ್ಕ. ಬಟ್ ಪ್ರಜ್ವಲ್ ರೇವಣ್ಣ ಅವರ ರಿಸಲ್ಟ್ ಮೇಲೆ ಹಾಸನದಲ್ಲಿ ಇವರ ಈ ಅಸಮಾಧಾನ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಬಹುದು, ಬಿಜೆಪಿ ನಾಯಕರಿಗೆ ಕಾಡ್ತಾ ಇರುವಂತಹ ಆತಂಕ ಏನು ಮಂಜುನಾಥ್? ಹಾಸನ ಲೋಕಸಭಾ ಚುನಾವಣೆ ಈ ಸಾಕಷ್ಟು ಚರ್ಚೆ ಆಗ್ತಿರುವಂತಹ ವಿಚಾರ ಪ್ರಮುಖವಾಗಿ ಏನಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಕುಟುಂಬ ಜೊತೆಗೆ ಪ್ರೀತಮ್ ಅವರ ಕುಟುಂಬದ ವಿರುದ್ಧ ಪರಸ್ಪರ ಆರೋಪಗಳು ಪ್ರತ್ಯಾರೋಪಗಳು ಏನು ವಿಧಾನಸಭಾ ಚುನಾವಣೆ ವೇಳೆ ತಾರ್ಕಕ್ಕೆ ಇರಿತ್ತು, ಈಗಲೂ ಕೂಡ ಅದೇ ಒಂದು ವಿಚಾರ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ JDS BJP ಲೋಕಸಭಾ ಚುನಾವಣೆಗೆ ಮೈತ್ರಿ ಮಾಡಿಕೊಂಡು ಈಗಾಗಲೇ ಸೀಟು ಹಂಚಿಕೆ ಆಗಿರ್ಬೋದು, ಜೊತೆಗೆ ಸಮನ್ವಯ ಸಾಧಿಸಲಿಕ್ಕೂ ಕೂಡ ನೇರವಾಗಿ ಅಮಿತ್ ಶಾ ಅವರು ಸೂಚನೆ ಕೊಟ್ಟರು ಕೂಡ. ಹಾಸನದಲ್ಲಿ ಈ ಒಂದು ಸಮನ್ವಯ ಸಾಧಿಸಲಿಕ್ಕೆ ಇಲ್ಲಿವರೆಗೂ ದಳಪತಿಗಳಿಗಾಗಿರ್ಬೋದು ಅಥವಾ BJP ನಾಯಕರಿಗೂ ಕೂಡ ಸಾಧ್ಯ ಆಗಿಲ್ಲ. ಹೀಗಾಗಿ ಪ್ರಮುಖ ಏನು ವಿಜಯೇಂದ್ರ ಕೂಡ ಈ ಒಂದು ವಿಚಾರವಾಗಿ ಸಾಕಷ್ಟು ಒಂದು ಮುಂದೆ ಹೋಗಿ ವಿಜಯೇಂದ್ರ ಏನು ಪ್ರಜ್ವಲ್ ರೇವಣ್ಣ ಜೊತೆಗೆ ಇನ್ನು ಪ್ರೀತಮ್ ಗೌಡ ಪರಸ್ಪರ ಅವರನ್ನು ಕೂರಿಸಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲೂ ಕೂಡ ಒಂದು ಸಭೆಯನ್ನು ನಡೆಸಿದ್ರು. ಆದರೆ ಸಭೆ ನಂತರ ಕೂಡ ಇವರಿಬ್ಬರು ಒಂದಾಗಲಿಲ್ಲ. ನಂತರ CT ರವಿಯವರು ಖುದ್ದು ಹಾಸನದಲ್ಲಿ ಒಂದು ಸಮನ್ವಯ ಸಮಿತಿ ಒಂದು ಸಭೆಯನ್ನು ನಡೆಸ್ತಾರೆ, ಈ ಸಭೆಗೂ ಕೂಡ ಪ್ರೀತಮ್ ಗೌಡ ಅವರು ಗೈರಾಗಿರ್ತಾರೆ. ಈ ಒಂದು ವಿಚಾರ ಎಲ್ಲ ಒಂದು ಕಡೆ ತಾರಕಕ್ಕೇರಿದಾಗ ನೇರವಾಗಿ ರಾಜ್ಯ BJP ಚುನಾವಣಾ ಉಸ್ತುವಾರಿ ಆಗಿರುವಂಥ ರಾಧಾಮೋಹನ್ ಅಗರ್ವಾಲ್ ಅವರು ಕೂಡ ಖುದ್ದು ಹಾಸನಕ್ಕೆ ಭೇಟಿ ಕೊಟ್ಟು ಈ ಒಂದು ಭಿನ್ನಮತವನ್ನು ಶಮನೆ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಇಲ್ಲಿವರೆಗೂ ಕೂಡ ಸಕ್ಸಸ್ ಆಗಿಲ್ಲ. ಹೀಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ BJP ಹಲವು ಹಿರಿಯ ನಾಯಕರು ಸಾಕಷ್ಟು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಮುಖವಾಗಿ ಮೋದಿ ಅವರು ಮತ್ತು ಅಮಿತ್ ಶಾ ಅವರಿಬ್ಬರು ಕೂಡ ಈ ಒಂದು ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ, ಜೊತೆಗೆ ಪಕ್ಷದ ಇತರ ದೃಷ್ಟಿಯಿಂದ ಮೈತ್ರಿ ಅವಶ್ಯಕತೆ ಇದೆ, ಜೊತೆಗೆ ರಾಜ್ಯದಲ್ಲಿರುವಂಥ ಎಲ್ಲ ಕ್ಷೇತ್ರಗಳನ್ನು ಗೆಲ್ಲಬೇಕಾದ್ರೆ ಹಾಸನವೂ ಕೂಡ ಗೆಲ್ಲಬೇಕು, ಆ ನಿಟ್ಟಿನಲ್ಲಿ ಎಲ್ಲ ನಾಯಕರು ಒಂದಾಗಿ ಹೋಗಬೇಕು ಅನ್ನೋ ಒಂದು ಸೂಚನೆ ಇದ್ದರೂ ಕೂಡ ಪ್ರೀತಮ್ ಗೌಡ ಅವರು ತಮ್ಮ ಒಂದು ಏನು ಹಿಂದಿನ ಒಂದು ಬೇಸರ ಏನಿದೆ ಅಥವಾ ಅಸಮಾಧಾನ ಏನಿದೆ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜ್ಯ BJP ನಾಯಕರು ಅದರಲ್ಲೂ ಕೂಡ ಪ್ರಮುಖವಾಗಿ CT ರವಿ ಅವರಾಗಿರ್ಬೋದು, ಬೆಳ್ಳಿ ಪ್ರಕಾಶ್ ಇವರೆಲ್ಲರೂ ಕೂಡ ಅಸಮಾಧಾನಗೊಂಡಿದ್ದಾರೆ, ತಮ್ಮ ಆಪ್ತರ ಬಳಿ ಒಂದು ಅಸಮಾಧಾನ ಕೂಡ ಹೇಳ್ಕೊಂಡಿರುವಂಥದ್ದು. ಯಾಕಂದರೆ ಪ್ರೀತಮ್ ಕೂಡ ಇನ್ನೂ ಯುವಕ ಇದ್ದಾನೆ, ರಾಜ್ಯದಲ್ಲಿ ಒಂದು ಒಂದು ಪ್ರಮುಖ ಹುದ್ದೆಯಲ್ಲಿ BJP ಪಕ್ಷದ ಪ್ರಮುಖ ಹುದ್ದೆಯಲ್ಲಿದ್ದಾರೆ, ತಮ್ಮ ಈ ಒಂದು ನಡೆಯಿಂದ ತಮ್ಮ ರಾಜಕೀಯ ಭವಿಷ್ಯಕ್ಕೂ ಕೂಡ ಕುತ್ತು ಬರ್ಬೋದು, ಜೊತೆಗೆ ಪಕ್ಷ ಒಂದು ಒಂದು ವೇಳೆ ಸಮನ್ವಯ ಸಾಧಿಸ್ತಾ ಇದ್ರೆ ಅಥವಾ ಒಂದು ಪ್ರಜ್ವಲ್ ಪರ ಕ್ಯಾಂಪೇನ್ ಮಾಡದೇ ಇದ್ರೆ ಮುಂದಿನ ದಿನಗಳಲ್ಲಿ ಪಕ್ಷವು ಕೂಡ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಹೀಗಾಗಿ ಈ ಪ್ರೀತಮ್ ಗೌಡ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಅನ್ನೋ ಒಂದು ಅಸಮಾಧಾನವು ಕೂಡ ಹೊರಹಾಕಿರುವಂಥದ್ದು. ಹೀಗಾಗಿ ಈ ಒಂದು ಅಸಮಾಧಾನವನ್ನು ಕೂಡ ಗೊತ್ತಿದ್ರು ಕೂಡ ಪ್ರೀತಮ್ ಗೌಡರು ಈಗಲೂವರೆಗೂ ಕೂಡ ಆ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಂಡ ನಿಟ್ಟಿನಲ್ಲಿ ಯಾವುದೇ ಒಂದು ಮುಂದಾಲೋಚನೆ ಆಗಿರ್ಬೋದು ಅಥವಾ ಮುಂದಾಗ್ತಾ ಇಲ್ಲ. ಹೀಗಾಗಿ ಈ ಒಂದು ಏನು ಪ್ರೀತಮ್ ಗೌಡರ ಅಸಮಾಧಾನ ಹಾಸನ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸಾಕಷ್ಟು ಪರಿಣಾಮ ಬೀರುತ್ತೆ. ಪ್ರಮುಖವಾಗಿ ಹಾಸನ ನಗರ ಒಂದು ಲೋಕಸಭಾ ಚುನಾವಣೆ ಕ್ಷೇತ್ರದಲ್ಲಿ BJP ಮತಗಳು ಸಾಕಷ್ಟು ಇರುವಂಥದ್ದು. ಸಿಮೆಂಟ್ ಮಂಜು ಶಾಸಕರಿದ್ದಾರೆ, ಜೊತೆಗೆ ಒಂದು ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು BJP ಮತಗಳು ಇರುವ ಹಿನ್ನೆಲೆಯಲ್ಲಿ ಇವು ಡೈವರ್ಟ್ ಆದರೆ ಅದು ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ಪೂರಕವಾಗುತ್ತೆ. ಹಾಗಾಗಿ ಎಲ್ಲರೂ ಒಟ್ಟಾಗಿ ಹೋಗ್ಬೇಕು ಅನ್ನೋದು BJP ನಾಯಕರ ಒಂದು ಸೂಚನೆ ಆಗಿರುವಂಥದ್ದು. ಈ ಎಲ್ಲ ಸೂಚನೆಗಳಿದ್ದರೂ ಕೂಡ ಇನ್ನೂ ಕೂಡ ಹಾಸನ ಗೊಂದಲವನ್ನು ಬಗೆಹರಿಸುವ ನಿಟ್ಟಿನಲ್ಲಿ BJP ಹೈಕಮಾಂಡ್ ಕೂಡ ವಿಫಲ ಆಗಿರುವಂಥದ್ದು. ಆದರೆ ಈ ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ರಾಜ್ಯ BJP ಹೈಕಮಾಂಡ್ ಒಂದು ಗಮನವನ್ನು ಇಟ್ಟಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್. ಅವೆಲ್ಲ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.